ಕನ್ನಡಿಗರು ಸದಾಕಾಲ ಸಂಭ್ರಮದಿಂದ ಇರುವಂಥವರು, ಕನ್ನಡಿಗರು ಬೇರೆಯವರೊಟ್ಟಿಗೆ ಸಾಮರಸ್ಯದಿಂದ ಬಾಳುವಂಥವರು, ಕನ್ನಡಿಗರು ಸಹನ ಮೂರ್ತಿಗಳು ಅನ್ನೋದಕ್ಕೆ ಸಂಕೇತವಾಗಿ ಇವತ್ತು ಸಂಭ್ರಮ ಸಾಮರಸ್ಯ ಮತ್ತು ಸಹನೆ ಎನ್ನುವ ಹೆಸರನ್ನ ತಂಡದವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಹುಷಾರು ದಾಂಪತ್ಯ ಜೀವನದ ರಸಗಳಿಗೆ ದ್ಯೋತಕವೂ ಕೂಡ ಅದು ಹೌದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಸಂಭ್ರಮ ತಂಡದವರು ಸ್ವಾಗತ. ನಿಮ್ಮ ಅಭಿಮಾನಕ್ಕೆ ನಾವು ಚಿರಋಣಿಯಾಗಿರ್ತೀವಿ, ಯಾಕಂದ್ರೆ ಈ ಅಭಿಮಾನಿಗಳಿಂದನೇ ನಾವು ಇವತ್ತು ಸರ್ವೈವ್ ಆಗ್ತಿರೋದು. ಇಷ್ಟೊತ್ತು ನನ್ನ ಮಗ ಹೇಳಿದ್ನಲ್ಲ, ಆ ಥರ ಕೊನೆ ಕ್ಷಣಗಳಲ್ಲಿ ನಮಗೆ ಎಲ್ಲ ಅಭಿಮಾನಿಗಳೇ ನಮ್ಮ ಕೈ ಹಿಡಿದಿದ್ದು. ಹಾಗಾಗಿ ಎಲ್ಲರ ಬಗ್ಗೆನೂ ಎಲ್ಲರ ಪರವಾಗಿ ನಿಮಗೆ ನಾನು ಹೆಚ್ಚಿನ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಕಲಾಮಾಧ್ಯಮನ ನಾವು ಇಬ್ಬರೂ, ನಾನು ನನ್ನ ಮಗ ಇಬ್ಬರೂ ಸಾಕಷ್ಟು ಫಾಲೋ ಮಾಡ್ತೀವಿ, ಅಂದರೆ ನೋಡ್ತಾನೆ ಇರ್ತೀವಿ. ಭಾಳ ಖುಷಿಯಾಗುತ್ತೆ. ಎಲ್ಲ ಕಲಾವಿದರು, ತಂತ್ರಜ್ಞರು, ಡೈರೆಕ್ಟರ್ಸ್ ಎಲ್ಲರದು ನೀವು ಅವರ ಮನಸ್ಸಿನ ಮಾತುಗಳನ್ನು ಬಿಚ್ಚಿಟ್ಟಾಗ ನಮಗೆ ಭಾಳ ಸಂತೋಷ ಆಗ್ತದೆ ಅದನ್ನು ನೋಡಿದಾಗ. ಬಟ್ ಅದರದೊಂದು ಭಾಗವಾಗಿ ನಾನು ಇವತ್ತು ಕೂತಿದ್ದೀನಿ ಅನ್ನೋದೇ ನನಗೊಂದು ಹೆಮ್ಮೆ. ಮನೇಲಿ ಎಲ್ಲರ ಆಸೆಯಂತೆ ಅವರೂ ಚೆನ್ನಾಗಿ ಓದ್ಕೊಂಡೇ ಬಂದರು. ಒಳ್ಳೆ ಉತ್ತಮ ಅಂಕಗಳನ್ನು ತೊಗೊಂಡು ಒಂಥರ ಒಂದೊಂದು ಕೆಲವೊಂದು ಇದರಲ್ಲಿ ರ್ಯಾಂಕ್ ಕೂಡ ತೊಗೊಂಡಿದ್ರು. ಬಟ್ ಅವ್ರದ್ದು ಮುಖ್ಯ ಉದ್ದೇಶ ಏನಿತ್ತು ಅಂದರೆ ತಾನೊಬ್ಬ ನಟ ಆಗಬೇಕು ಅಂತ. ಆ ಒಂದು ಆಸೆನ ಅವರು ತುಂಬ ಎಲ್ಲ ಹೇಳ್ಕೊಂಡ್ರು. ಆಗಿನ ಕಾಲದಲ್ಲಿ ಗೊತ್ತಲ್ಲ, ನಮ್ಮ ಕಡೆ ಯಾರೂ ಸಪೋರ್ಟ್ ಮಾಡಲ್ಲ. ಅದು ನಮ್ಮ ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಸಿನಿಮಾ ನಾಟಕ ಅಂದರೆ ಅಷ್ಟು ಯಾರೂ ಅದಕ್ಕೆ ಪ್ರೋತ್ಸಾಹ ಕೊಡಲ್ಲ. ಹಾಗಾಗಿ ಅವ್ರಿಗೆ ಅಷ್ಟು ಅಂದ್ಕೊಂಡಿರೋ ಪ್ರೋತ್ಸಾಹ ಸಿಗಲಿಲ್ಲ. ಅವರು ಅಭಿಯಂತರರಾಗಿ ಅಂದರೆ ಇಂಜಿನಿಯರಿಂಗ್ ಸೇರಿಕೊಂಡ್ರು. ಬಟ್ ಅವ್ರ ಮನಸ್ಸಲ್ಲಿರೋ ಒಂದು ಹೆಬ್ಬಯಕೆ ಏನಿತ್ತು ಅದನ್ನು ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಬಿಡಲಿಲ್ಲ ಅವ್ರನ್ನ. ಬೆಂಗಳೂರಿಗೆ ಹೇಳ್ಕೊಂಡು ಬಂತು. ಸೊ ಬೆಂಗಳೂರಲ್ಲಿ ಅವರು ತಮ್ಮ ಈ ಕರಿಯರ್ನ ಶುರು ಮಾಡಿದರು. ಬಟ್ ಅದಕ್ಕಿಂತ ಮುಂಚೆ ಅವರೇನು ಕಾಲೇಜ್ ಡೇಸಲ್ಲಿ ಅಂದರೆ ಇದ್ದರು, ಆವಾಗ ಈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದರು ಅವರು. ಅದರಿಂದ ಸುಮಾರು ಕಾರ್ಯಕ್ರಮಗಳನ್ನು ಅವರೇ ಅರೇಂಜ್ ಅಂದರೆ ನಿರ್ವಹಿಸ್ತಿದ್ರು, ಅವರೇ ಅದನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಕಾಂಪಿಟೇಷನ್ಸ್ ಇರ್ಬೋದು, ಮತ್ತು ಅವರು ಕೂಡ ತಮ್ಮ ಕಾಲೇಜಿಂದ ಇಂಟರ್ ಕಾಲೇಜ್ ಡಿಬೇಟ್ಸ್ಗೆಲ್ಲ ಬರೋರು. ನಾನು ನಮ್ಮ ಕಾಲೇಜಿಂದ ಇಂಟರ್ ಕಾಲೇಜ್ ಡಿಬೇಟ್ಸ್ಗೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮಿಬ್ಬರು ಪರಿಚಯ ಆಗಿದ್ದು ಮುಂಚೆ ನಮಗೆ. ನನ್ನವರ ಪರಿಚಯ ಆ ರೀತಿ ಆಯಿತು. ತುಂಬ ನಮ್ಮಿಬ್ಬರಿಗೂ ಟಫ್ ಕಾಂಪಿಟೇಷನ್ ಇರ್ತಿತ್ತು ಯಾವಾಗಲೂ ಕೂಡ. ಮೊದಲನೇ ಪ್ರಥಮ ಬಹುಮಾನಕ್ಕೆ ನಾವಿಬ್ಬರು ಜಗಳ ಮಾಡ್ತಾಯಿದ್ವಿ. ಸುಮಾರು ಸಲ ನಮ್ಮ ನಮ್ಮ ವ್ಯೂಸ್ ಕೂಡ ಶೇರ್ ಮಾಡ್ಕೋತಾ ಇದ್ವಿ. ಹಾಗೇ ಪರಿಚಯ ಆಗಿ ಮುಂದೆ ಅದು ಸ್ನೇಹಕ್ಕೆ ತಿರುಗಿತು, ಆಮೇಲೆ ಪ್ರೀತಿಗೆ ತಿರುಗಿತು. ಬಟ್ ಒಂದು ಖುಷಿ ಸಂಗತಿ ಏನು ಅಂದರೆ ನಮ್ಮಿಬ್ಬರಲ್ಲಿ ಅಂದರೆ ಯಾವುದೇ ರೀತಿ ಕುಟುಂಬಗಳಲ್ಲೂ ಕೂಡ ಯಾವುದೇ ಒಂದು ಭಿನ್ನಾಭಿಪ್ರಾಯ ಬರಲಿಲ್ಲ. ಅಂದರೆ ನಮ್ಮಿಬ್ಬರ ಜಾತಿ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ತೆಗೆದುಹಾಕುವಂಥ ಅಂಶಗಳು ಇಲ್ದಿರೋದ್ರಿಂದ ಎರಡೂ ಮನೆಯವರು ಒಪ್ಪಿ ಮದುವೆ ಮಾಡಿಕೊಟ್ರು. ಆಮೇಲೆ ನಮ್ಮ ಬೆಂಗಳೂರು ಪಯಣ ಪ್ರಾರಂಭ ಆಯಿತು. ಇದು ಏನಂದರೆ ನಾವು ನನಗೆ ಆ್ಯಕ್ಚುಲಿ ಇಸ್ವಿನೇ ಮರೆತೋಗಿದೆ. ಯಾಕಂದರೆ ಸಂಜೀವ್ ಅವರು ಇದಾದಮೇಲೆ ಸುಮಾರು ವಿಷಯಗಳನ್ನು ತುಂಬ ಮರೀತಿರ್ತೀನಿ ಅಂತ ನನ್ನ ಮಗ ಹೇಳ್ತಾ ಇರ್ತಾನೆ. ನನಗೆ ಇಸ್ವಿ ನೆನಪಿಲ್ಲ. ಆದರೆ ನಾನು ಪಿ ಯು ಸಿಯಲ್ಲಿದ್ದೆ ಆವಾಗ, ಅವರು ಡಿಗ್ರಿ ಫಸ್ಟ್ ಇಯರಲ್ಲಿ ಓದ್ತಾಯಿದ್ರು ಆವಾಗ. ಮೋಸ್ಟ್ಲಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅನಿಸುತ್ತೆ. ಅದು ನಾವು ಬೆಳಗಾಮಲ್ಲಿ ಒಂದು ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆ ತುಂಬ ದೊಡ್ಡ ಮಟ್ಟದ್ದು. ಆವಾಗ ಈ ನಮ್ಮ ವೋಟಿಂಗ್ ಪವರ್ ಅಂದರೆ ನಮ್ಮ ಮತದಾನದ ವಯೋಮಿತಿಯನ್ನು 18 ವರ್ಷಕ್ಕೆ ಇಳಿಸಿದ್ರು. ಅದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ, 18 ವರ್ಷದವರ ಕೈಯಲ್ಲಿ ಅಂದರೆ ಮತದಾನದ ಹಕ್ಕನ್ನು ಕೊಟ್ಟರೆ ಅದು ಹೇಗೆ ಸದ್ಬಳಕೆ ಆಗುತ್ತೆ ಅಂತ ಆ ವಿಷಯವಾಗಿ ಡಿಬೇಟ್ ಇತ್ತು. ಸುಮಾರು ಒಂದು ಬೆಳಿಗ್ಗೆ ಶುರುವಾಗಿರುವಂಥ ಡಿಬೇಟು 100+ ಜನಗಳಿದ್ದರಿಂದ ಸಂಜೆ 8 ಗಂಟೆವರೆಗೂ ನಡೀತು. ಅದರಲ್ಲಿ ನಾವು ಬೆಳಿಗ್ಗೆ ಕಾಯ್ಕೊಂಡಿದ್ದವರು ರಾತ್ರಿ 6 ಗಂಟೆ ಸುಮಾರಿಗೆ ನಮ್ಮ ಇದು ಬಂತು, ನಮ್ಮದು ಟರ್ನ್ ಬಂತು. ನಾವು ಅವರು ಮಾತಾಡಿ ಹುಬ್ಬಳ್ಳಿಯಿಂದ ಬಂದಿರೋರು ಸುಮಾರು ಕಾಲೇಜ್ಗಳೆಲ್ಲ ಮಾತಾಡುವಾಗ ನಾವು ಮುಗಿಸಿದಾಗಲೇ 7 ಗಂಟೆ ಆಗಿತ್ತು ರಾತ್ರಿ. ಆ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಅಲ್ಲಿವರೆಗೂ ಅದನ್ನು ಇದನ್ನು ತಡೆದಿಟ್ಕೊಂಡು ನಾನು ತುಂಬ ಒಂಥರ ಅಷ್ಟು ಮಾತಾಡೋಕ್ಕೆ ಆಗದಿರೋಂಥ ಪರಿಸ್ಥಿತಿ. ನಾವು ಪರ್ಫಾರ್ಮ್ ಮಾಡಿದೆ ಅಂದರೆ ನಮ್ಮ ಡಿಬೇಟನ್ನು ನಾವು ಅಲ್ಲಿ ಮಾತಾಡೋದಾಗಲೇ ಸಂಜೆ 6:30-7 ಗಂಟೆ ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಆ್ಯಕ್ಚುಲಿ ನಂಗೆ ಒಂಥರ ಎನರ್ಜಿ ಡೌನ್ ಅಂದರೆ ನಮಗೆ ಯಪ್ಪ ಎಷ್ಟು ಕಾಯ್ದು ಕೇಳಿ ತಾನೆ ನಾವೇನು ಮಾತಾಡಬೇಕು ಅನ್ನೋದೇ ಮರೆತು ಹೋಗುವಂಥ ಇದಾಗೋಗಿತ್ತು. ಆದರೆ ಅವರು ಹೋಗಿ ವೇದಿಕೆ ಮೇಲೆ ಸಂಜೀವ್ ಕುಲ್ಕರ್ಣಿ ಮಾತಾಡಿದ್ರು. ನಾವೆಲ್ಲ ಒಂಥರ ಹೆಂಗೆ ಬಾಯಿ ತಕ್ಕೊಂಡು ಕೂತ್ಕೊಂಡ್ಬಿಟ್ಟಿವಿ ಅಂದರೆ ನಾನೊಬ್ಳೆ ಅಂತಲ್ಲ, ಎಲ್ಲರೂ ಇಡೀ ಹಾಲಲ್ಲಿ ಪಿಸ ಮಾತುಗಳು ನಿಂತೋಯ್ತು. ಜಡ್ಜಸ್ ಕೂಡ ಇದಾಗ್ಬಿಟ್ರು, ಸ್ಟನ್ ಆಗ್ಬಿಟ್ರು. ಅಂದರೆ ಅಷ್ಟೊಂದು ಪವರ್ಫುಲ್ ಎನರ್ಜಿ ಇತ್ತು ಅವ್ರಿಗೆ. ಎಷ್ಟೊತ್ತು ಕಾಯ್ದರೂ ತನ್ನ ಒಂದು ವಾದವನ್ನು ಮಂಡನೆ ಮಾಡಬೇಕು ಅಂತಂದಾಗ ಅವ್ರಿಗೆ ಎಲ್ಲಿಲ್ಲದ ಉತ್ಸಾಹ ಮತ್ತು ಒಂಥರ ಕಾಯುವಿಕೆ ಮತ್ತೊಂದು ಅದರೆಲ್ಲ ಬೇಸರನೇ ಇಲ್ಲ. ಅಷ್ಟು
ಅಷ್ಟು ಒಂದು ಎನರ್ಜಿ ಅಂದ್ರೆ ಅಷ್ಟೊಂದು ಉತ್ಸಾಹ ಭರಿತರಾಗಿ ಅವ್ರು ಮಾತಾಡಿದ್ದಕ್ಕೆ ಮುಂದೆ ನಾವೆಲ್ಲರೂ ಸರಾಗವಾಗಿ ಮಾತಾಡಿಬಿಟ್ವಿ. ಅವತ್ತಿಂದು ಅನುಭವ ಏನಿತ್ತು ಅಂದರೆ ನನಗೆ ಮಾತಾಡೋ ಚೈತನ್ಯನೇ ಇಲ್ಲ ಅಂತ ಅಂದ್ಕೊಂಡವಳು, ನಾನು ಹೋಗಿ ಮಾತಾಡಿದೆ, ಅದು ಅವರಿಗೆ ಪ್ರಥಮ ಬಹುಮಾನ ಮತ್ತು ನನಗೆ ದ್ವಿತೀಯ ಬಹುಮಾನ ಬಂತು. ನಾನು ಹೋಗಿಬಿಟ್ಟು ಅವರಿಗೆ ಹೇಳಿಬಿಟ್ಟೆ, ನಾನು ನಿಜವಾಗ್ಲೂ ನನಗೆ ಮಾತಾಡೋಕ್ಕೆ ಇದಿರಲಿಲ್ಲ ಅಂದರೆ ಅಷ್ಟು ಪರಿಚಯ ಇರಲಿಲ್ಲ ನಮಗೆ, ಒಂದೋ ಊರವರು ಒಂದೇ ಬಸ್ಸಲ್ಲಿ ಹೋಗಿದ್ವಿ, ಅವತ್ತಿನ ಮೊದಲನೇ ಒಂದು ಪರಿಚಯ. ಹಾಗಾಗಿ ಒಂದೇ ಊರಿಂದ ಹೋಗ್ತಾ ಇದ್ವಿ ಅಂತ 2 ಗಂಟೆ ಕಾಲ ಹುಬ್ಬಳ್ಳಿಯಿಂದ ಬೆಳಗಾವಿಗೆ 2.5 ಗಂಟೆ ಕಾಲ ಜರ್ನಿ, ಹಾಗೆ ಮಾತಾಡ್ತಾ ಹೋಗಿದ್ವಿ. ಜಾಸ್ತಿ ಮಾತಾಡೋಗೂ ಇಲ್ಲ, ನಮ್ಮ ಜೊತೆಲಿರೋ ಟೀಚರ್ ಬೈತಾರೆ ಏನು ಹುಡುಗನ ಜೊತೆ ಅಷ್ಟೊಂದು ಮಾತಾಡ್ತೀಯ ಅಂತ. ಅಂದರೆ ಆಗಿನ ಕಾಲದಲ್ಲಿ ಹಂಗಿತ್ತು, ಯಾರು ಅಷ್ಟೊಂದು ಸರಾಗವಾಗಿ ಹುಡುಗರ ಜೊತೆ ಬೆರೆಯೋದಾಗಲಿ ಮಾತಾಡೋದಾಗಲಿ ಇರಲಿಲ್ಲ. ಆದರೂ ಧೈರ್ಯ ಮಾಡಿ ನಾನು ಮಾತಾಡ್ತಿದ್ದೆ ಅವ್ರ ಹತ್ರ. ಅದು ಮುಗಿದ ಮೇಲೆ ನಾನು ಹೋಗಿ ಅವರಿಗೆ ಹೇಳಿದೆ, ನೋಡಿ ನಿಮ್ಮ ಒಂದು ಎನರ್ಜಿ ನೋಡಿ, ನಿಮ್ಮ ಒಂದು ಉತ್ಸಾಹ ನೋಡಿ ನಾನು ಮಾತಾಡಿದೆ ಹೊರತು ಇವತ್ತು ನಾನು ಮಾತಾಡೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಅಂತ. ಅದನ್ನು ಹೇಳಿ ಕೂಡ ನನ್ನ ಸಹಪಾಠಿ ಜೊತೆ ಬೈಸ್ಕೊಂಡಿದ್ದೆ, ಏನು ಆ ಥರ ಹೇಳ್ತೀಯ ನೀನು, ಅವರು ನೀನು ಗ್ರೇಟಾ ನಿನಗೆ ಅಂತ. ಅಂದರೆ ಗೊತ್ತಿಲ್ಲ ನನಗೆ, ಅವತ್ತೇ ನೋಡಿದಾಗಲೇ ಒಂದು ಭಾವನೆ, ಏನು ಭಾವನೆ ಬಂತು ಅಂತದನ್ನು ಅವತ್ತು ಕಂಡ್ಕೊಳ್ಳೋಕ್ಕೂ ಆಗಲಿಲ್ಲ. ಆದರೆ ಪದೇ ಪದೇ ನಾವು ಆ ಥರ ಭೇಟಿ ಆದಾಗ ಏನೋ ಒಂದು ಆತ್ಮೀಯತೆ ಬೆಳೀತಾ ಹೋಯಿತು, ಹಾಗೆ ನಮ್ಮಿಬ್ಬರ ಒಂದು ಸ್ನೇಹ ಬೆಳೀತಾ ಹೋಯಿತು. ಹಾಗೆ ಸುಮಾರು ಇದನ್ನು ಮಾಡಿದ್ದೀವಿ, ಸುಮಾರು ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ವಿ. ಒಂದು 2 ವರ್ಷಗಳ ಕಾಲ ನಿರಂತರವಾಗಿ ನಡೀತಾ ಇತ್ತು. ಅದಾದಮೇಲೆ ಅವರು ಬೆಂಗಳೂರಿಗೆ ಬಂದಿದ್ದು ನನಗೆ ಗೊತ್ತಿರಲಿಲ್ಲ. ಆ ಒಂದು ಮಧ್ಯದ ಪರಿಸ್ಥಿತಿಯಲ್ಲಿ ನನಗೆ ನಮ್ಮ ಮನೇಲಿ ನನ್ನ ತಂದೆ ತೀರ್ಕೊಂಡ್ರು, ಹಾಗಾಗಿ ನಾನು ಕಾಲೇಜಲ್ಲಿ ಚರ್ಚಾ ಸ್ಪರ್ಧೆಗಳಿಗೆ ಹೋಗೋದು ಕಮ್ಮಿ ಆಯಿತು, ಯಾಕಂದರೆ ನನಗೆ ಯಾರೂ ಸಪೋರ್ಟ್ ಇರಲಿಲ್ಲ ಮನೇಲಿ. ಹಾಗಾಗಿ ನಾನು ನಿಲ್ಲಿಸ್ಬಿಟ್ಟೆ, ಬರೀ ಕಾಲೇಜು ವಿದ್ಯಾಭ್ಯಾಸ ಮಾತ್ರ ನಾನು ಮಾಡ್ತಾಯಿದ್ದೆ. ಹಾಗಾಗಿ ಅವ್ರ ಭಾಗದಲ್ಲಿ ಏನಾಗ್ತಾಯಿದೆ ಅನ್ನೋದು ನನಗೆ ಗೊತ್ತಾಗಿರಲಿಲ್ಲ. ಸುಮಾರು 1-2 ವರ್ಷಗಳ ಕಾಲ ಆದಮೇಲೆ ಅವರು ಬೆಂಗಳೂರಲ್ಲಿ ಒಂದು ಹಂತಕ್ಕೆ ಬಂದ ಮೇಲೆ ಅವರು ಮತ್ತೆ ಹುಬ್ಬಳ್ಳಿಗೆ ಬಂದಾಗ ನನ್ನನ್ನು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಮತ್ತೆ ನಮ್ಮ ಸ್ನೇಹ ಮುಂದುವರಿಯಿತು. ಹಾಗೆ ಮುಂದುವರೆದ ಸ್ನೇಹ ಪ್ರೀತಿಗೆ ಇದಾಯಿತು. ಆವಾಗ ಅವರು ನನ್ನನ್ನು ಭೇಟಿ ಮಾಡುವಾಗ ಅವರು ಇಲ್ಲಿ ಬೆಂಗಳೂರಿಗೆ ಬಂದು ಸವಿತಾ ಸಪ್ಲೈಯರ್ಸ್ ಕೆಲಸ ಹಿಡಿದು ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ತಮ್ಮ ಒಂದು ಇದನ್ನೆಲ್ಲ ಸಿನಿ ಪ್ರಯಾಣಕ್ಕೆ ಏನೇನು ಮಾಡ್ಕೋಬೇಕು ಅಂತೆಲ್ಲ ಮಾಡಿಕೊಂಡು DFA ಕೋರ್ಸ್ ಮುಗಿಸಿ ಎಲ್ಲ ಮಾಡಿದ್ರು ಅವ್ರಿಗೊಂದು ಸರಿಯಾದ ಒಂದು ಇದು ಸಿಕ್ಕಿರಲಿಲ್ಲ. ಆವಾಗ ಅವರು ಹೊಸದಿಗಂತ ಅನ್ನೋ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಉಪಸಂಪಾದಕರಾಗಿ. ಅಲ್ಲಿಂದ ಅಲ್ಲಿ ಸಿನಿಮಾ ಪೇಜನ್ನು ಅವರು ಹ್ಯಾಂಡಲ್ ಮಾಡ್ತಾಯಿದ್ರು. ಸಿನಿಮಾ ಪೇಜನ್ನು ಹ್ಯಾಂಡಲ್ ಮಾಡ್ತಾ ಮಾಡ್ತಾ ಅನೇಕ ಸಿನಿಮಾದವ್ರ ಜೊತೆ, ಡೈರೆಕ್ಟರ್ಸ್ ಜೊತೆ, ನಟರ ಜೊತೆ, ಅವ್ರ ಜೊತೆ ಎಲ್ಲ ಒಂದು ತಮ್ಮ ಒಂದು ಒಡನಾಟವನ್ನು ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾಯಿದ್ರು. ಹಾಗೆ ಮಾಡ್ತಾ ಮಾಡ್ತಾ ಬರೋವಾಗಲೇ ಹೊಸದಿಗಂತ ಪತ್ರಿಕೆಯಲ್ಲಿ ಅವರು ಇದು ಆಗ್ತಾ ಆಗ್ತಾ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಡಬೇಕು ಅಂದಾಗ ಉದಯ TV ಶುರು ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಯಿತು. ಉದಯ TV 95 ಅನಿಸುತ್ತೆ ಅದು, ಮೋಸ್ಟ್ಲಿ 1995 ಸಮಯದಲ್ಲಿ. ಆ ಉದಯ TV ಇದು ಆಗುವಾಗ ಶ್ರೀನಾಥ್ ಸರ್ ಅಲ್ಲಿ ಅದಕ್ಕೆ ಎಲ್ಲರನ್ನೂ ಒಂದು ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ, ಶ್ರೀನಾಥ್ ಸರ್ ಮೇನ್ ಅಂದಾಗ ಇವ್ರು ಹೋಗಿ ಶ್ರೀನಾಥ್ ಸರ್ ಹತ್ರ ಮಾತಾಡಿ ಆವಾಗ ಸಂಜೀವ್ ಕುಲಕರ್ಣಿ ಮನಸ್ಸಲ್ಲಿ ಹುಟ್ಟಿದ ಒಂದು ಕಲ್ಪನೆ ಸಿರಿಗನ್ನಡ ಅಂತ. ಅದು ಬರೀ ಕನ್ನಡದ ಸುತ್ತುಗಳನ್ನೇ ಆಧರಿಸಿ ಮಾಡಿದಂಥ ಒಂದು ಕನ್ನಡದ ಕಾರ್ಯಕ್ರಮ. ಅಂದರೆ ಅದರಲ್ಲಿ 3-4 ಸುತ್ತುಗಳಿರ್ತಾಯಿತ್ತು. ಒಂದು ಸುತ್ತಲ್ಲಿ ಒಂದು ನಿಮಿಷ ಕಾಲಾವಕಾಶ ಕೊಡ್ತಾರೆ. ನಿರರ್ಗಳವಾಗಿ ಕನ್ನಡದಲ್ಲಿ ಮಾತಾಡಬೇಕು, ಒಂದು ಆಂಗ್ಲ ಪದವನ್ನು ಅವರು ಉಪಯೋಗಿಸ್ಬಾರ್ದು. ಆಮೇಲೆ ಇನ್ನೊಂದು ಸುತ್ತಲ್ಲಿ ಇವರು ಪ್ರಶ್ನೆಗಳನ್ನು ಕೇಳ್ತಾರೆ, ಆವಾಗ ನಿರೂಪಕರು ಪ್ರಶ್ನೆ ಕೇಳಿದಾಗ ಇವರು ತಡವರಿಸದೆ ಕನ್ನಡದಲ್ಲೇ ಉತ್ತರ ಕೊಡಬೇಕು. ಇನ್ನೊಂದು ಅತಿ ಮುಖ್ಯವಾಗಿ ಒಂದು ಸುತ್ತು ಇತ್ತು ಅದರಲ್ಲಿ, ಏನಂದರೆ ಏನಾದರೂ ಒಂದು ವಾಕ್ಯವನ್ನು ರಚಿಸಬೇಕು, ಆ ವಾಕ್ಯ ಪೂರ್ತಿ ಒಂದೇ ಕಾಗುಣಿತದಲ್ಲಿರಬೇಕು. ಕಾಗುಣಿತ ಅಂದರೆ ಈಗ ನಾವು ಉದಾಹರಣೆಗೆ ಕ ಅನ್ನೋ ಅಕ್ಷರ ತಗೊಂಡ್ರೆ ಕ ಇಂದ ಕಹಾವರೆಗೂ ಅದನ್ನು ವಾಕ್ಯವನ್ನು ಶಬ್ದಗಳನ್ನು ಜೋಡಿಸಿ ವಾಕ್ಯ ರಚಿಸಬೇಕು. ಆದರೆ ಬೇರೆ ಎಲ್ಲೂ ಅದೊಂದು ಪೂರ್ಣ ಪರಿಪೂರ್ಣ ವಾಕ್ಯ ಆಗಿರಬೇಕು. ಕ ಅನ್ನೋ ಒಂದು ಅಕ್ಷರವನ್ನು ನಾವು ತಗೊಂಡ್ರೆ ಕನ್ನಡದ ಕವಿ ಕುವೆಂಪು ಕನ್ನಡಕ್ಕಾಗಿ ಕರೆ ಕೊಟ್ಟರು, ಇದೊಂದು ಪೂರ್ಣ ವಾಕ್ಯವನ್ನು ರಚಿಸಬೇಕು. ಆ ರೀತಿ ಒಂದು ಸುತ್ತು ಇರ್ತಾ ಇತ್ತು. ಆ ಒಂದು ಸುತ್ತು ಎಷ್ಟು ಅದು ಇದಾಗಿತ್ತು ಅಂದರೆ ಫೇಮಸ್ ಅಂದರೆ ಆಗಿನ ಕಾಲಕ್ಕೆ ಅದು ಎಷ್ಟು ಒಂದು ಜನಪ್ರಿಯ ಆಗಿತ್ತು ಅಂದರೆ ಮೊದಲ ಒಂದು ಉದಯ TVಯಲ್ಲಿ ಮೊದಲ ಕಾರ್ಯಕ್ರಮವನ್ನು ವಿನಯಾ ಪ್ರಸಾದ್ ಮೇಡಮ್ ಅವರು ಮತ್ತು ಅನೇಕ ಬೇರೆ ಬೇರೆ ನನಗೆ ಅವ್ರದ್ದೊಂದು ನೆನಪಿದೆ. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಆವಾಗ ನಮ್ಮ ಮದುವೆ ಆಗಿದ್ದು 96ನೇ ಇಸವಿ, ಇವರು 95ನೇ ಇಸವಿಯಲ್ಲೇ ಉದಯ TV ಶುರು ಆಗಿತ್ತು ಮೊದಲ ಕಾರ್ಯಕ್ರಮ. ಆವಾಗಲ್ಲಿ ಕೇಬಲ್ TVಗಳು ಅಷ್ಟೊಂದು ಇದಿರಲಿಲ್ಲ. ಯಾರದೋ ನಮ್ಮ ಸ್ನೇಹಿತೆ ಮನೆಯಲ್ಲಿ ಹೋಗಿ ನಾವು ಕೂತ್ಕೊಂಡು ನೋಡಬೇಕು ಅಂತಂದಾಗ ಅಲ್ಲಿ ಕರೆಂಟ್ ಹೋಗೋದು, ಆಮೇಲೆ ಇನ್ನೇನೋ ಒಂದು ಅಡಚಣೆ. ಆ ಒಂದು ಇದರಲ್ಲಿ ನೋಡಿದ್ದು ನೆನಪಿದೆ ನನಗೆ.
ವಿನಯಾ ಪ್ರಸಾದ್ ಮೇಡಮ್ ತುಂಬ ಜನ ಆರ್ಟಿಸ್ಟ್ಗಳಿದ್ದರು, ಎಲ್ಲರೂ ಎಷ್ಟು ಸಂತೋಷಪಟ್ಟಿದ್ರು ಅಂದರೆ ಬಹಳ ಸಂತೋಷಪಟ್ಟು ಆ ಒಂದು ಸುತ್ತನ್ನು ಅವರು ಪ್ರತಿಯೊಬ್ಬರೂ ಅದನ್ನು ಬರ್ಕೊಂಡು ಒಂದು ನಿಮಿಷ ಕಾಲಾವಕಾಶ ಕೊಟ್ಟಿರ್ತಾರೆ, ಬರ್ಕೊಂಡು ಒಂದು ವಾಕ್ಯ ರಚನೆ ಮಾಡಬೇಕು. ಎಷ್ಟೋ ಕಡೆ ವಾಕ್ಯ ಪೂರ್ತಿ ಆಗೋದೇ ಇಲ್ಲ, ಮುಂದೇನು ಶಬ್ದ ಹಾಕೋದು ಯಾಕಂದರೆ ಒಂದೇ ಕಾಗುಣಿತದಲ್ಲಿ ಬರಬೇಕು. ಹಾಗಾಗಿ ಆ ಥರ ಅದು ನಡೀತಾ ಇತ್ತು. ಎಷ್ಟೋ ಸುಮಾರು ದಿನಗಳು ವರ್ಷಗಳು ನಡೆದಂಥ ಆ ಕಾರ್ಯಕ್ರಮದಲ್ಲಿ ಒಬ್ಬರು ಸಾಮಾನ್ಯ ಇವರು ಬಂದವರು ಪ್ರತಿಸ್ಪರ್ಧಿಗಳು 130 ಶಬ್ದಗಳ ಒಂದು ವಾಕ್ಯವನ್ನು ರಚಿಸ್ಕೊಂಡ್ಬಂದಿದ್ರು ಅವರು ಮುಂಚೆಯೇ, ಅದನ್ನು ಬಾಯ್ಪಾಠ ಮಾಡ್ಕೊಂಡ್ಬಂದು ಅಲ್ಲಿ ಬಂದು ಬರೆದಿದ್ರು. ಅದೊಂದು ಇತಿಹಾಸನೇ ಸೃಷ್ಟಿಯಾಯಿತು ಅಂತ ಆಗ ತುಂಬ ಚರ್ಚೆಗೊಳಗಾಗಿತ್ತು. ಅದು ಅಷ್ಟೊಂದು ಒಳ್ಳೆಯ ಕಾರ್ಯಕ್ರಮ. ಅದರಿಂದ ಅವರು ಕನ್ನಡ ಕುಲಕರ್ಣಿ ಅಂತ ಮುಂದೆ ಗುರುತಿಸ್ಕೊಳ್ಳೋಕ್ಕೆ ಶುರು ಮಾಡಿದರು. ಅಂದರೆ ಆ ಕನ್ನಡ ಅವರಿಗೆ ಅದು ಹೇಗೆ, ನಾನು ತುಂಬ ಸಲ ಅವ್ರನ್ನ ಕೇಳಿದ್ದೀನಿ, ಹೇಗೆ ಒಂದು ದಿನವೂ ಒಂದು ಪೇಪರ್ ಇಟ್ಕೊಂಡು ಬರೆದಿದ್ದು ಅಥವಾ ಈಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ನೋಟ್ಸ್ ಮಾಡ್ಕೊಳ್ಳೋದು, ಆಮೇಲೆ ಇನ್ನೇನೋ ಹೋಮ್ವರ್ಕ್ ಏನೂ ಇಲ್ಲ. ಆಮೇಲೆ ಇಷ್ಟು ದೊಡ್ಡದ ಒಂದು ಇದು ಇರುತ್ತೆ, ಏನು ಇನ್ವಿಟೇಷನ್, ಆಮಂತ್ರಣ ಪತ್ರಿಕೆ, ಅದರಲ್ಲಿ ಸುಮಾರು ಜನಗಳ ಹೆಸರಿರುತ್ತೆ. ಅದನ್ನೆಲ್ಲ ನೋಟ್ ಮಾಡ್ಕೋತೀರಾ? ಇಲ್ಲ, ಅದು ಇಲ್ಲ. ಅವರು ಹಾಗೆ ವೇದಿಕೆ ಮೇಲೆ ಹೋಗೋದು. ಆಮೇಲೆ ಆ ವ್ಯಕ್ತಿ, ನಾನು ಹೇಳಿದೆ ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾ, ಹೆಂಗೆ ಮಾತಾಡ್ತೀರಾ ನೀವು ಅಂತ. ಇಲ್ಲ, ಅದು ಗೊತ್ತಾಗುತ್ತೆ ಅಲ್ಲಿ ಹೋದಾಗ. ಆಮೇಲೆ ಅವರು ತುಂಬ ನೋಡೋದು ನ್ಯೂಸು, ತುಂಬ ಫಾಲೋ ಮಾಡ್ತಾಯಿದ್ರು ನ್ಯೂಸ್ ಮಾತ್ರ. ನ್ಯೂಸು ಮತ್ತು ಕ್ರಿಕೆಟು ಅವೆರಡು ಹುಚ್ಚು ತುಂಬ ಅವರಿಗೆ. ನ್ಯೂಸ್ ಮಾತ್ರ ತುಂಬ, ಅದರಿಂದಾನೇ ಅವರು ತುಂಬ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಪೇಪರ್ ಓದೋದು, ನ್ಯೂಸ್ ನೋಡೋದು, ಬುಕ್ಸ್ ಓದೋದು. ಬಟ್ ಅದು ಆದರೆ ಈ ಒಂದು ನಡೆಯೋ ಕಾರ್ಯಕ್ರಮಕ್ಕೆ ಅವರು ಇದನ್ನು ಮಾಡ್ಕೊಂಡಿದ್ದು ಮಾತ್ರ ಯಾವತ್ತೂ ನೋಡಲಿಲ್ಲ ನಾನು. ಅದು ಅಪರ್ಣಾ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅಪರ್ಣಾ ಮೇಡಮ್ಮು ಮತ್ತು ಸಂಜೀವ್ ಕುಲಕರ್ಣಿ ಇಬ್ಬರು ತುಂಬ ಕಾರ್ಯಕ್ರಮಗಳನ್ನು ಒಟ್ಟಾಗಿ ನಿರೂಪಣೆ ಮಾಡಿದ್ದಾರೆ. ಅವರು ಆವಾಗ ಎಲ್ಲ ಇಟ್ಕೊಂಡು ಬರೀತಾನೆ ಇದ್ದರು, ಇವ್ರು ರೇಗಿಸ್ತಾ ಇರ್ತಿದ್ರು ಅವರಿಗೆ, ಆಯ್ತೇನ್ರಿ ಹೋಮ್ವರ್ಕು, ಆಯ್ತೇನ್ರಿ ಹೋಮ್ವರ್ಕು ಅಂತ. ಹಂಗೆ ತುಂಬ ರೇಗಿಸೋರು ಅವರು, ಇವ್ರಿಗೆ ರೇಗಿಸೋರು ಆ ಥರ. ಬಟ್ ಅವರಿಬ್ಬರ ಒಂದು ಕಾಂಬಿನೇಷನ್ ಏನಂದರೆ ಅವ್ರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರೆ ಅದ್ರ ಕಲೆನೇ ಬೇರೆ ಅಂತ ತುಂಬ ಜನ ಹೇಳ್ತಾಯಿದ್ರು ಆವಾಗ. ಯಾಕಂದರೆ ನಾನು ಮುಂಚೆ ತುಂಬ ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗ್ತಾಯಿದ್ದೆ. ಮದುವೆ ಆದಮೇಲೆ ಇವನು ಸೌರಭ್ ಹುಟ್ಟೋಗು ಮುಂಚೆ, ಅವನು ಹುಟ್ಟಿ ಒಂದು ಸ್ವಲ್ಪ ವರ್ಷಗಳಾದಮೇಲೂ ಕೂಡ ಒಂದೂ ಬಿಡ್ತಿರ್ಲಿಲ್ಲ. ಅದೇ ಅವ್ರ ಸಣ್ಣದೊಂದು ನಿರೂಪಣೆ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, ವೇದಿಕೆ ಇರ್ಬೋದು, ಚಾನಲ್ದು ಇರ್ಬೋದು, ನನಗೊಂಥರ ಹುಚ್ಚು, ಒಟ್ಟಿನಲ್ಲಿ ಹೋಗಬೇಕು, ನೋಡಬೇಕು ಹೇಗೆ ಮಾತಾಡ್ತಾರೆ ಏನು. ಒಂಥರ ನಾನೇ ಅವರು ಅಭಿಮಾನಿ ಆಗಿಬಿಟ್ಟಿದ್ದೇನೋ ಗೊತ್ತಿಲ್ಲ, ಒಂದು ತುಂಬ ಆಸೆ ಇರ್ತಿತ್ತು. ಒಟ್ಟಿನಲ್ಲಿ ಹೋಗ್ತಾ ಇದ್ದೆ ಎಲ್ಲ ಕಡೆ. ಉದಯ ಟಿ ವಿಯಲ್ಲಿ ಕಾರ್ಯಕ್ರಮಗಳು ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ಅದೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ. ಸಾರಿ, ನಾನು ಬೆಂಗಳೂರು ಬಂದು ಹೊಸ್ತು, ನಮ್ಮ ಮದುವೆ ಆಗಿ ಒಂದು 2-3 ತಿಂಗಳಾಗಿತ್ತು. ನನಗೇನೂ ಗೊತ್ತಿಲ್ಲ ಬೆಂಗಳೂರಲ್ಲಿ, ಅಂದರೆ ಯಾವ ಏರಿಯಾಗಳು ಏನೂ ಗೊತ್ತಿಲ್ಲ. ಆಮೇಲೆ ಕುಲಕರ್ಣಿಯವರು ಯಾವಾಗಲೂ ಹಾಗೆ ಇಂಡಿಪೆಂಡೆಂಟ್ ಆಗಿ ಇರಬೇಕು, ಎಲ್ಲ ನಾನು ಹೇಳಿಕೊಟ್ರೆ ನೀನೇನು ಕಲಿತೀಯ, ಎಲ್ಲ ನೀನು ಕಲ್ಕೊ, ನಿನಗೆ ಬಾ. ಈಗ ನಾನು ಕಂಠೀರವ ಸ್ಟುಡಿಯೋದಲ್ಲಿ ಉದಯ ಟಿ ವಿ ಕಾರ್ಯಕ್ರಮ ಇದೆ, ಸಿರಿಗನ್ನಡ ಶೂಟಿಂಗು, ನಾನು ಊಟ ತೊಗೊಂಡು ಹೋಗಬೇಕಲ್ಲಿ, ಅಂದರೆ ಅದೊಂದು ನೆಪ ನನಗೆ ಊಟ ತೊಗೊಂಡು ಹೋಗೋದು ಅಂತ. ನಾವಿದ್ದಿದ್ದು ಜೆ ಪಿ ನಗರದಿಂದ ಅಲ್ಲಿಗೆ ಹೇಗೆ ಬರಬೇಕು, ಮೆಜೆಸ್ಟಿಕ್ ಬಾ, ಮೆಜೆಸ್ಟಿಕ್ಕಲ್ಲಿ ಯಾರನ್ನಾದರೂ ಕೇಳು ಆ ಕಡೆ ಯಾವ ಬಸ್ ಹೋಗುತ್ತೆ ಅಂತ ಹೇಳ್ತಾರೆ, ನೀನು ಅದರಿಂದ ಬಾ ಅಂತ ಹೇಳಿದ್ರು. ಸರಿ ಅಂತ ಹೋದೆ, ಹತ್ಕೊಂಡೆ ಅಲ್ಲಿ ಹೋದೆ. ಒಬ್ಬರು ಹೇಳಿದ್ರು ಈ ಥರ ಈ ಒಂದು ಲಕ್ಷ್ಮೀದೇವಿ ನಗರ ಅಂತ ಬರುತ್ತೆ, ಆ ಬಸ್ ಹತ್ತಿ ಹೋಗಮ್ಮ ಅಂತ. ಆ ಬಸ್ ಹತ್ತಿದೆ, ಅಲ್ಲಿ ಕಂಡಕ್ಟರ್ಗೆ ಹೇಳಿದೆ, ನೋಡಿ ಸರ್ ನಾನು ಕಂಠೀರವ ಸ್ಟುಡಿಯೋಗೆ ಇಳಿಬೇಕು, ನನಗೆ ಎಲ್ಲಿ ಇಳಿ ಗೊತ್ತಾಗಲ್ಲ, ಆ ಸ್ಟಾಪ್ ಬಂದಾಗ ನೀವು ಸ್ವಲ್ಪ ನನಗೆ ಹೇಳಿದ್ರೆ ನಾನು ಇಳಿತೀನಿ ಅಂತ. ಸರಿ ಅಮ್ಮ ಅಂತ. ಅದು ಹೋಯ್ತು, ಬಸ್ ಹೋಯ್ತು ಲಾಸ್ಟ್ ಸ್ಟಾಪಿಗೆ ಹೋಯ್ತು. ನಾನು ಎಲ್ಲಿ ಇಳಿದ್ರೆ, ಅಲ್ಲಮ್ಮ ಲಾಸ್ಟಿಗೆ ಕೂಗಿದ್ನಲ್ಲಮ್ಮ ಅಂತ ಅಂದ. ಎಲ್ಲಿ ಸರ್ ಏನು ಕೂಗಿದ್ರಿ? ಡೌನ್ ಸ್ಟಾಪ್ ಅಂತ. ನಾನು ತಿಳ್ಕೊಂಡೆ ಡೌನ್ ಇಳಿರಿ ಅಂತ ಇದ್ದಾರೆ ಅಂತ ನಾನು ತಿಳ್ಕೊಂಡೆ. ಅವ್ರು ಹೇಳಿದ್ದು ಆ ಸ್ಟಾಪ್ಗೆ ಡೌನ್ ಸ್ಟಾಪ್ ಅಂತಾರೆ ಅಂತ. ನನಗೆ ಹೆಂಗೆ ಗೊತ್ತಾಗಿ? ನಾನು ಸರ್ ನಾನು ಬೆಂಗಳೂರಿಗೆ ಹೊಸಬ್ಳೆ ಸರ್, ಅದಕ್ಕೆ ನಿಮ್ಗೆ ಹೇಳಿದೆ. ಅಲ್ಲಮ್ಮ ಪಕ್ಕದಲ್ಲಿರೋರು ಕೇಳಬೇಕಲ್ಲ ಅಂತ. ಅಲ್ಲ ಪಕ್ಕದಲ್ಲಿರೋರು ಕೇಳಿದೆ ಸರ್ ಎನ್ನಮ್ಮ ಎನ್ನ ಸೊಲಂಗ ಅಂತ. ನನಗೆ ಹೆಂಗ ಸರ್ ಗೊತ್ತಾಗಬೇಕು ಅವ್ರು ಏನು ಹೇಳಿದ್ರು ಅಂತ ನಂಗೆ ಗೊತ್ತಾಗಲಿಲ್ಲ ಅಂತ. ಅದಕ್ಕೆ ಅವರು, ಇಲ್ಲಮ್ಮ ನೋಡಮ್ಮ ನೀನು ಬೆಂಗಳೂರು ಬಂದಿದೆಯಾ, ನೀನು ಕನ್ನಡ ಬರದೆ ಹೋದರೂ ಪರವಾಗಿಲ್ಲ, ತಮಿಳು ಕಲಿ ನೀನು ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ಗಾಬರಿ ಆಗೋಯ್ತು. ನಾನು ಬಂದಿರೋದು ಹುಬ್ಬಳ್ಳಿ ಊರಿಂದ, ಅಲ್ಲಿ ಕನ್ನಡ ಬಿಟ್ಟರೆ ನಾವು ಬೇರೆ ಭಾಷೆ ಮಾತಾಡಲ್ಲ, ಅದು ಬೆಂಗಳೂರು, ಕನ್ನಡ ರಾಜಧಾನಿಗೆ ಬಂದಿದ್ದೀನಿ, ಬೆಂಗಳೂರು ಬಂದಿದ್ದೀನಿ ಅಂತ ತುಂಬ ಸಂತೋಷ. ಊರಲ್ಲಂತೂ ಹೇಳ್ಕೊಂಡಿದ್ದು ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರಲ್ಲಿರ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಇವರು ತಮಿಳು ಕಲಿ ಅಂತಾರಲ್ಲ ಅಂತ ನಂಗೆ ಒಂಥರ ದುಃಖನೂ ಆಯಿತು, ಒಂಥರ ಕೋಪನೂ ಬಂತು. ಆಮೇಲೆ ನನ್ನ ಇನ್ನೊಂದು ನನ್ನೊಳಗೆ ಇನ್ನೊಂದು ಏನು ಹೆಮ್ಮೆ ಇತ್ತು ಅಂದರೆ, ನಾನು ಕನ್ನಡ ಕುಲಕರ್ಣಿ ಹೆಂಡತಿ,
ನಾನು ತಮಿಳು ಕಲಿಬೇಕಾ ಅಂತ. ಅದು ಅದು ಅವ್ರ ಮೇಲೆ ಅಭಿಮಾನನೋ, ಅದು ಅವ್ರ ನಡೆ ನುಡಿ, ನಾವು ಮನೇಲಿ ಮಾತುಕತೆ ಪೂರ್ತಿ ಕನ್ನಡದಲ್ಲೇ. ನಮ್ದೇನು ಈ ಥರ ನಮ್ಮದು ಈಗೀಗ ನಾವು ತುಂಬ ಕಲಬರಿಕೆ ಕನ್ನಡ ಮಾತಾಡ್ತೀವಿ. ನಾವು ಮುಂಚೆ ಯಾವತ್ತೂ ಇಷ್ಟು ಕಲಬರಿಕೆ ಮಾತಾಡಿದ್ದು ನನಗೆ ನೆನಪೇ ಇಲ್ಲ. ನಾವು ಅಷ್ಟು ಅಚ್ಚು ಕನ್ನಡದಲ್ಲೇ ಅವ್ರ ಮಾತು. ಇಂಗ್ಲೀಷು ಅಷ್ಟೇ ನಿರರ್ಗಳವಾಗಿ ಮಾತಾಡ್ತಾ ಇದ್ರು, ಅಷ್ಟೇ ನಿರರ್ಗ ಸೊಗಸಾಗಿ ಬರೀತಾ ಇದ್ರು, ಅದ್ರ ಇಂಗ್ಲೀಷಲ್ಲಿ ಸ್ಕ್ರಿಪ್ಟು ಬರ್ಕೊಡ್ತಾ ಇದ್ರು. ಬಟ್ ಅವ್ರು ವೇದಿಕೆ ಹತ್ತಿದ್ರು ಅಂದರೆ ಒಂದೇ ಒಂದು ಆಂಗ್ಲ ಪದ ಅವ್ರ ಬಾಯಿಂದ ಬರ್ತಿರ್ಲಿಲ್ಲ. ಅದು ನಿಜಕ್ಕೆ ಇವತ್ತಿಗೂ ನನಗೆ ಅದೊಂದು ದೊಡ್ಡ ಆಶ್ಚರ್ಯ, ಕ್ವಶನ್ ಮಾರ್ಕು, ಅದು ಹೇಗೆ ಅಂತ. ಬಟ್ ಬಹುಶಃ ಅದು ಗಾಡ್ ಗಿಫ್ಟ್, ಅಂದರೆ ದೇವರು ಅವ್ರಿಗೆ ಕೊಟ್ಟಿರೋ ವರ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಯಾವತ್ತೂ ದೇವ್ರ ದಯದಿಂದ ಯಾವತ್ತೂ ಅವರು ವೇದಿಕೆ ಮೇಲೆ ಹತ್ತಿದಾಗ ಅವ್ರಿಗೆ ಬ್ಲ್ಯಾಂಕ್ ಆಗಿಲ್ಲ. ಅಂದರೆ ನೆಕ್ಸ್ಟ್ ಏನು ಅಂತ ಪದಗಳಿಗಾಗಿ ಅವರು ತಡವರಿಸಿದ್ದು ನಾನು ನೋಡಿಲ್ಲ, ಬ್ಲ್ಯಾಂಕ್ ಆಗಿಲ್ಲ. ಅಂದರೆ ಅಷ್ಟು ಸರಸ್ವತಿ ವರಪ್ರಸಾದ ಅವ್ರ ಮೇಲೆ ಇತ್ತು ಅನ್ನೋದು ನನ್ನ ಒಂದು ವೈಯಕ್ತಿಕ ನಂಬಿಕೆ. ಮತ್ತು ನನಗೆ ಯಾರ್ಯಾರು ಅವ್ರ ಬಗ್ಗೆ ಅಭಿಮಾನಿಗಳು ಅವ್ರ ಜೊತೆ ಮಾತಾಡಿದ್ದು ನೋಡಿದ್ದೀನಿ, ದೊಡ್ಡ ದೊಡ್ಡ ಕಲಾವಿದರು ಅವ್ರನ್ನ ಹೊಗಳಿದ್ದು ನೋಡಿದ್ದೀನಿ, ಎಲ್ಲರೂ ಹಾಗೆ ಹೇಳೋದು, ಹೇಗಪ್ಪ ಮಾತಾಡ್ತೀಯ, ಹೆಂಗೆ ಬರುತ್ತೆ ನಿನಗೆ ಅದು ಕನ್ನಡ, ಹೆಂಗೆ ಮಾತಾಡ್ತೀಯ ನೀನು ಅಂತಲೇ ಅವ್ರಿಗೆ ಒಂಥರ ಖುಷಿ ವ್ಯಕ್ತಪಡಿಸ್ತಾ ಇದ್ರು. ಬಿಟ್ಟರೆ ಒಂಥರ ತುಂಬ ಒಂದು ಕನ್ನಡದ ಇದರಲ್ಲೇ ಅವರು ಮುಂದುವರೆದರು. ಅದೇ ರೀತಿ ಉದಯ ಟಿ ವಿಯಲ್ಲೂ ಸುಮಾರು ಕಾರ್ಯಕ್ರಮಗಳು, ಆವಾಗ ಪತ್ರೋತ್ತರ ಅಂತ ಮಾಡ್ತಾಯಿದ್ರು, ಆಮೇಲೆ ಇದು ಸಿಹಿ ನುಡಿ ಅಂತ ಮಾಡ್ತಾಯಿದ್ರು, ಆಮೇಲೆ ಈ ಬೆಳಗ್ಗೆ ಬೆಳಗ್ಗೆ ಸೂಪರ್ ಸೆವೆನ್ ಸಾಂಗ್ಸ್ ಅಂತ ಬರ್ತಾಯಿತ್ತು. ಅಂದರೆ 7 ಚಲನಚಿತ್ರ ಗೀತೆಗಳನ್ನು ತೊಗೊಂಡು ಅದಕ್ಕೊಂದು ಸ್ಕ್ರಿಪ್ಟ್ ಬರೆದು ಇದು ಮಾಡೋದು. ಆವಾಗಲೇ ನನಗೆ ಅವರು ಇದು ಮಾಡ್ತಾರೆ, ನೋಡು ಬರೀ ನೋಡೋಣ ಅಂತ. ಸೊ ನಾನು ಅವರಿಗೆ ಸಣ್ಣ ಪುಟ್ಟ ಸಹಾಯಗಳು ಮಾಡೋ ಮೂಲಕ ನಂದೊಂದು ಆಸೆ ತೀರಿಸ್ಕೊತಾ ಇದ್ದೆ. ಅಂದರೆ ನನಗೊಂದು ಬರವಣಿಗೆ ಹುಚ್ಚಿರ್ತಾ ಇತ್ತು, ಅದನ್ನೆಲ್ಲ ಬರೆದು ನಾನು ಇದು ಮಾಡ್ತಾ ಇದ್ದೆ. ಮತ್ತು ಅವರು ಅದನ್ನು ತಿದ್ದಿ ಮಾಡಿ ಸರಿ ಮಾಡಿಕೊಂಡು ಎಲ್ಲ ಇದು ಮಾಡೋರು. ಹಾಗಾಗಿ ಇವರು ಹರಿಣಿ, ಇವಾಗಿನ ಇವರು ಇದ್ದಾರೆ ಹರಿಣಿ ಸ್ವಪ್ನ ಅಂತೆಲ್ಲ, ಇವಾಗ ಸೀರಿಯಲಲ್ಲೆಲ್ಲ ಮಾಡ್ತಾರೆ, ಅವರುಗಳೆಲ್ಲ ನಮಗೆ ಆವಾಗಿಂದ ಪರಿಚಯ. ಅಂದರೆ ಅವಾಗೆಲ್ಲ ಇವ್ರ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋರವರು, ಅವ್ರಿಗೆಲ್ಲ ಗೊತ್ತು ನಂದು ಬರವಣಿಗೆ ಅದೆಲ್ಲ ಚೆನ್ನಾಗಿ ಬರೀತೀರಾ ಅಂತ ಹೇಳ್ತಾ ಇದ್ರು. ಹಾಗೆ ಅವರು ಮುಂದೆ ಅದು ಎಲ್ಲ ಒಂದು ಹೆಮ್ಮೆ ಅಂದರೆ ಕನ್ನಡದಲ್ಲಿ ಬಂದಿರೋ ಪ್ರತಿಯೊಂದು ವಾಹಿನಿಗಳು, ಏನು ಚಾನೆಲ್ಗಳಿದೆ, ಉದಯ ಟಿ ವಿ ಇರ್ಬೋದು, ಈ ಟಿ ವಿ ಕನ್ನಡ ಇರ್ಬೋದು, ಆಮೇಲೆ ನಮ್ಮ ಜೀ ಕನ್ನಡ, ಕಸ್ತೂರಿ ಕನ್ನಡ, ಎಲ್ಲ ವಾಹಿನಿಗಳಲ್ಲೂ ಪ್ರಥಮವಾಗಿ ಕಾರ್ಯಕ್ರಮ ಕೊಟ್ಟಿದ್ದು ಸಂಜೀವ್ ಕುಲಕರ್ಣಿ. ಆಮೇಲೆ ಎಲ್ಲ ಹೆಚ್ಚು ಕಾರ್ಯಕ್ರಮಗಳು ನೇರ ಲೈವ್ ಏನಿರ್ತದೆ ಅದು ಫಸ್ಟ್ ಶುರು ಮಾಡಿದ್ದು ಸಂಜೀವ್ ಕುಲಕರ್ಣಿ. ಅಂದರೆ ಅವರಂದರೆ ಆ ಚಾನಲ್ನ ಒಂದು ಲೈವ್ ಕಾರ್ಯಕ್ರಮನ ಸಂಜೀವ್ ಕುಲಕರ್ಣಿಯವರೇ ಹ್ಯಾಂಡಲ್ ಮಾಡ್ತಾಯಿದ್ರು. ಅವರು ಶುರು ಮಾಡಿದ್ದಂದರೆ ಹಾಗೆ ಹ್ಯಾಂಡಲ್ ಮಾಡ್ತಾಯಿದ್ರು. ಈ ಟಿ ವಿ ಪ್ರಾರಂಭ ಆಗುವಾಗ ಮೊದಲು ಈ ಟಿ ವಿಯ ಯಾವ ಕಾರ್ಯಕ್ರಮಗಳಲ್ಲೂ ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ, ಹೈದರಾಬಾದ್ ರಾಮೋಜಿ ಸ್ಟುಡಿಯೋಂದನೇ ಶುರುವಾಗಿದ್ದು. ಮೊದಲು 6 ತಿಂಗಳುಗಳ ಕಾಲ ರಾಮೋಜಿ ಸ್ಟುಡಿಯೋನಲ್ಲಿ ಅದೆಲ್ಲ ಅವರು ಬ್ಯಾಂಕಿಂಗ್ ಅಂತ ಹೇಳ್ತಾ ಇದ್ರು, ಅವಾಗ ರೆಡಿ ಮಾಡಿ ಇಟ್ಕೊತಾ ಇದ್ರು. ಅವರು ಆವಾಗ ಒಂದು 6 ತಿಂಗಳು 8 ತಿಂಗಳ ಕಾಲ 3 ದಿನ ಬೆಂಗಳೂರು, 3 ದಿನ ಅಲ್ಲಿ ರಾಮೋಜಿ, ಅಂದರೆ ಹೈದರಾಬಾದ್, ಆ ಥರ ಟ್ರಾವೆಲ್ ಮಾಡ್ತಾಯಿದ್ರು ಈ ಟಿ ವಿ ಶುರುವಾಗೋಕ್ಕೂ ಮುಂಚೆ. ಈ ಟಿ ವಿ ಅವರ ಜೀವನದಲ್ಲಿ ಒಂದು ದೊಡ್ಡ ಬ್ರೇಕ್ ಅಂತ ಹೇಳ್ಬೋದು. ಉದಯ ಟಿ ವಿ ಅವರ ಜೀವನವನ್ನು ಶುರು ಮಾಡಿತು, ಅವರ ಒಂದು ವಾಹಿನಿ ಜರ್ನಿಯನ್ನು, ಅವ್ರ ನಿರೂಪಕನ ಒಂದು ಪ್ರಯಾಣವನ್ನು ಶುರು ಮಾಡಿದ್ರೆ ಈ ಟಿ ವಿ ಅವ್ರಿಗೊಂದು ದೊಡ್ಡ ಬ್ರೇಕ್ ತಂದುಕೊಡ್ತು. ಯಾಕಂದರೆ ಅದರಿಂದ ಅವರು ಇಡೀ ಕರ್ನಾಟಕದಲ್ಲಿ ಮತ್ತು ಹೊರ ರಾಜ್ಯ ಅಲ್ಲ ಹೊರ ದೇಶಗಳಲ್ಲಿ ಪ್ರಸಿದ್ಧರಾದರು. ಯಾಕಂದರೆ ಹೊರ ದೇಶದಿಂದ ಅವರಿಗೆ ಫೋನ್ ಕರೆಗಳು ಬರ್ತಾಯಿತ್ತು, ದುಬೈಯಿಂದ, ಆಮೇಲೆ ಅಮೇರಿಕಾಯಿಂದ, ಆಸ್ಟ್ರೇಲಿಯಿಂದ ಎಲ್ಲ ಕರೆ ಮಾಡೋರು. ರಾತ್ರಿ ಎದ್ದು ಕೂತ್ಕೊಂಡು ನಾವು ಕರೆ ಮಾಡ್ತಾಯಿದ್ದೀವಿ ಅಂತ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಕಾರ್ಯಕ್ರಮಕ್ಕೆ ಸ್ವಲ್ಪ ದಿನಗಳಾದಮೇಲೆ ಕರೆ ಮಾಡೋರು. ಆಮೇಲೆ ನೇರ ಸಂದರ್ಶನ ಕಾರ್ಯಕ್ರಮಗಳು ಯಾರ್ದಾರದು ಆರ್ಟಿಸ್ಟ್ಗಳದ್ದು, ಅಂದರೆ ನಾಯಕ ನಟರದ್ದು ನಟಿಯರದ್ದು ಇದ್ದಾಗ ಅದಕ್ಕೆ ಕರೆ ಮಾಡೋರು. ಆ ರೀತಿ ಹೊರ ದೇಶಗಳಲ್ಲೂ ಕೂಡ ಅದಷ್ಟು ಪ್ರಸಿದ್ಧ ಆಯಿತು. ಅಂದರೆ ಅದರಲ್ಲಿ ಏನೂ ಇರಲಿಲ್ಲ. ಅಂದರೆ ಅವರು ಆ್ಯಕ್ಚುಲಿ ಒಂದೊಂದ್ಸಲಿ ಅನ್ನೋರು ಇದೇನು ಬರೀ ಪತ್ರ ಓದೋ ಕಾರ್ಯಕ್ರಮ ಅಂತ. ಆ ಪತ್ರ ಓದೋ ಕಾರ್ಯಕ್ರಮವನ್ನು ಒಂದು ಸ್ಟಾರ್ ಲೆವೆಲ್ಗೆ ತೊಗೊಂಡು ಹೋಗಿದ್ದು ಸಂಜೀವ್ ಕುಲಕರ್ಣಿ. ಯಾಕಂದರೆ ಅದರಲ್ಲಿ ವಿಷಯವನ್ನು ಏನೂ ಇರ್ತಿರ್ಲಿಲ್ಲ. ಇವ್ರಿಗೆ ಬರ್ತಡೇ ವಿಷಯ ಹೇಳಬೇಕು, ಇವ್ರು ಹಿಂಗೆ ಈ ಕಾರ್ಯಕ್ರಮ ಚೆನ್ನಾಗಿದೆ, ಈ ಧಾರಾವಾಹಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇಷ್ಟೇ ಪತ್ರಗಳು. ಅದರಲ್ಲಿ ಬೇರೆ ಏನೇನೂ ಇರ್ತಿರ್ಲಿಲ್ಲ. ಅದನ್ನು ಒಂದಷ್ಟು ಕವಿವಾಣಿಯೊಂದಿಗೆ, ಒಂದಷ್ಟು ವಿಷಯಗಳೊಂದಿಗೆ, ಒಂದಷ್ಟು ಹೊಸ ಹೊಸ ತಿಳುವಳಿಕೆಗಳೊಂದಿಗೆ ಹೇಳಿ 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 ಆ ಕಾರ್ಯಕ್ರಮನ ಒಂದು ಸ್ಟಾರ್ ಮಟ್ಟಕ್ಕೆ, ಒಂದು ಸ್ಟಾರ್ ಲೆವೆಲ್ ಮಟ್ಟಕ್ಕೆ ತೊಗೊಂಡು ಹೋಗಿದ್ದು ಸಂಜೀವ್ ಕುಲಕರ್ಣಿ. ಅದಕ್ಕೆ ಇವತ್ತಿಗೂ ಅದು ಒಂಥರ ಡಿಮ್ಯಾಂಡ್ ಅಪ್ ಓ ಡಿಮ್ಯಾಂಡ್ ಸಂಜೀವ್ ಕುಲಕರ್ಣಿ ಅಂತಲೇ, ಡಿಮ್ಯಾಂಡ್ ಅಪ್ ಓ ಡಿಮ್ಯಾಂಡ್ ಕುಲಕರ್ಣಿ ಅಂತಲೇ ಅದು ಹೆಸರುವಾಸಿಯಾಗಿದೆ. ಮತ್ತು ಅವರು ಕೂಡ ಹಾಗೆ, ಅವರು ಕನ್ನಡ ಕುಲಕರ್ಣಿಗಿಂತ ಹೆಚ್ಚು ಡಿಮ್ಯಾಂಡ್ ಅಪ್ ಓ ಕುಲಕರ್ಣಿ ಅನ್ನೋದೇ ಒಂದು ಸೇರ್ಕೊಂಬಿಟ್ಟಿದೆ. ಹಾಗಾಗಿ ನಾವು ಸುಮಾರು ರೇಗಿಸ್ತಾ ಇದ್ದೀವಿ ಅವರಿಗೆ, ಅದರಿಂದನೇ ನಿಮಗೆ ಜಾಸ್ತಿ ಡಿಮ್ಯಾಂಡಾಗಿ ನಮ್ಮ ಜೊತೆಲೆಲ್ಲ ಡಿಮ್ಯಾಂಡ್ ಮಾಡ್ಕೋತಾ ಇದ್ದೀರಾ ನೀವು ಅಂತ ಆ ಥರ ಒಂದು ಇದಾಗ್ತಾಯಿತ್ತು.
ತುಂಬ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು, ಎಲ್ಲ ಎಲ್ಲ ವಾಹಿನಿಗಳ ಜೊತೆ ಒಳ್ಳೆ ಸಂಪರ್ಕ, ಎಲ್ಲ ಇವ್ರ ಜೊತೆ, ಸಿನಿಮಾ ಕಲಾವಿದರ ಜೊತೆ, ತಂತ್ರಜ್ಞರ ಜೊತೆ, ಪತ್ರಕರ್ತರ ಜೊತೆ, ಎಲ್ಲರ ಜೊತೆ ಒಳ್ಳೆ ಸಂಪರ್ಕ ಇತ್ತು. ಈ ಟಿ ವಿಯಲ್ಲಿ ಒಂದೊಂದು ಸಹ ಒಂದು ಕಾಲದಲ್ಲಿ ಹೇಗಾಗಿತ್ತು ಅಂದರೆ, ಹೈಯೆಸ್ಟ್ ಪೇಡ್ ಫ್ರೀಲಾನ್ಸರ್ ಸಂಜೀವ್ ಕುಲಕರ್ಣಿ. ಆವಾಗ ಅದು ಕಡಿಮೆನೇ, ಒಂದು ಕಾರ್ಯಕ್ರಮಕ್ಕೆ ಅವರು 2,500-3,000 ಕೊಡೋರು. ಒಂದು ಹಾಂ 2000 ಅದು ಶುರುವಾಗಿದ್ದು 2001-2 ಅನ್ಸುತ್ತೆ, ಇಲ್ಲ 2000 ಅನ್ಸುತ್ತೆ ಮೋಸ್ಟ್ಲಿ. ಆವಾಗ 1999-2002 ಅಂತ ಅನ್ಕೋಬೋದು. 1,500 ಕಾರ್ಯಕ್ರಮಕ್ಕೆ ಒಂದೊಂದು ಥರ 2,500 ಅಂದರೆ ಫ್ರೀಲಾನ್ಸರ್ ಅಲ್ಲ, 2,500 ಆಮೇಲೆ 3,000 ಅಥವಾ ಕಾರ್ಯಕ್ರಮ ಪ್ರೊಡ್ಯೂಸರು ಎಲ್ಲನೂ ಇವರೇ ಆಗಿದ್ದರೆ ಸ್ವಲ್ಪ ಜಾಸ್ತಿ. ಅಷ್ಟು ಕಡಿಮೆ ಇದರಲ್ಲೇ ಹೈಯೆಸ್ಟ್ ಪೇಡ್ ಅಂದರೆ ತಿಂಗಳಿಗೊಂದು 60,000-70,000 ರೂಪಾಯಿಗಳು ಆ ಚಾನಲಿಂದ ಅವರಿಗೆ ಸಿಗ್ತಾ ಇತ್ತು, ಒಂದು ಚಾನಲಿಂದ. ಅದು ಕೂಡ ಸುಮಾರು ಜನಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಆವಾಗ, ಇವ್ನು ಕೆಲಸ ಮಾಡಲ್ಲ ಏನಿಲ್ಲ ಇವ್ನಿಗೆ ಇಷ್ಟು ಕೊಡಬೇಕಾ ಅಂತ. ಅಂದರೆ ಅದರ ತೆರೆ ಹಿಂದಿನ ಶ್ರಮ ಅವ್ರಿಗೆ ಗೊತ್ತಾಗ್ದಿರಲಿಲ್ಲ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ದೊಡ್ಡವರು ಹಿರಿಯರು ನಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಸಂತೋಷ ಆಗಲ್ಲ, ಅವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವರು, ಆಮೇಲೆ ಎಷ್ಟು ಹೇಳಿದ್ರು ಬಿಲ್ ತೊಗೊಳ್ತಾ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಸುಮಾರು 10 ವರ್ಷಗಳ ಕಾಲ ವಿದ್ಯಾರ್ಥಿ ಭವನಕ್ಕೆ ಹೋಗಲಿಲ್ಲ ನಾವು. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.